ಮಾನವನ ನಾಗರಿಕತೆಯ ಉಗಮಕ್ಕೆ ಕಾರಣವಾದ ಕೃಷಿ ಪರಂಪರಾಗತವಾಗಿ ಬೆಳೆದು ಬಂದ ಒಂದು ಪ್ರಮುಖ ಕಸುಬು. ಅನಾದಿಕಾಲದಿಂದಲೂ ಬೆಳೆದು ಬಂದ ಈ ಕಸುಬಲ್ಲಿ ಸಂಶೋಧನೆಗಳು ನಡೆದು ಹಲವು ಬದಲಾವಣೆಗಳು ಕಂಡುಬರುತ್ತಿದೆ. ಅಂತಹ ಸಂಶೋಧನೆಗಳಲ್ಲಿ ಪರ್ಯಾಯ ಶಕ್ತಿಗಳ ಬಳಕೆಯೂ ಒಂದು. ನಗರ ಪ್ರದೇಶಗಳಲ್ಲದೆ ಮುಖ್ಯವಾಗಿ ವಿದ್ಯುತ್ ಶಕ್ತಿಯ ಅಭಾವವನ್ನು ಎದುರಿಸುತ್ತಿರುವವರು ಹಳ್ಳಿಗಾಡಿನ ಜನತೆ. ಆದರೆ ಇಂಧನ ಬರಿದಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಇಂಧನಗಳು ನಗರ ಪ್ರದೇಶಗಳಿಗಷ್ಟೇ ಸೀಮಿತವಾಗಿದೆ. ಇದನ್ನು ಮನಗಂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮೀಣ ಪ್ರದೇಶಗಳಿಗೂ ಪರ್ಯಾಯ ಶಕ್ತಿಗಳನ್ನು ತಲುಪಿಸುವ ಉದ್ದೇಶದಿಂದ ಹಲವು ಸಂಶೋಧನೆಗಳನ್ನು ಹಾಗೂ ಪರ್ಯಾಯ ಶಕ್ತಿಗಳ ಬಳಕೆಗೆ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದೆ. ಭಾರತವನ್ನು ಮುಂದುವರೆದ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದ ಯೋಜನೆ ನವೀಕರಿಸಬಹುದಾದ ಇಂಧನ ಮೂಲಗಳ ಬಳಕೆ. ಅದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜಾಗತಿಕ ಹೂಡಿಕೆದಾರರ ಸಭೆಯಲ್ಲಿ ಕೃಷಿಯಲ್ಲಿ ಕೈಗೊಳ್ಳಬಹುದಾದ ನವೀಕರಿಸಬಹುದಾದ ಇಂಧನಗಳ ಬಳಕೆಯ ಬಗೆಗೆ ಆಡಿದ ಮನದಾಳದ ಮಾತುಗಳು ಇವು. ಆನೆ ವಾಲೆ ದಿನೋ ಭೀ ಮೇ ಮಾನ್ತಾ ಹೂ ಕಿ ಹಮ್ ಸೋಲಾರ್ ಎನರ್ಜಿ ಕೆ ಕ್ಷೇತ್ರ ಮೇ ಜೋ ನಯೇ ರಿಸರ್ಚ್ ಹೋ ರಹೇ ಹೈ ಅವಶ್ಯ ಹಮ್ ಇಸ್ಕೋ ಸಾಮಾನ್ಯ ಮಾನವಿ ಕೋ ಸುವಿಧಾಜನಕ ಹೋ ಐಸಿ ಸ್ಥಿತಿ ಮೇ ಪಹುಂಚ ಪಾಯೆಂಗೆ ಐಸಾ ಮೇರಾ ಪೂರಾ ವಿಶ್ವಾಸ ಹೈ ಔರ್ ಹಮಾರೇ ದೇಶ್ ಕಾ ಯೂಥ್ ಟ್ಯಾಲೆಂಟ್ ये रिसर्च करेगा, नई नई चीजें खोजेगा, कुछ प्रयोग और भी कर सकते हैं. कुछ हाइब्रिड सिस्टम को हमें डेवलप करना चाहिए. हम नहीं चाहते हैं कि ज्यादा जमीन इसमें चली जाए, लेकिन क्या हम पहले उन लोकेशन को पसंद कर सकते हैं जहां सोलार और विंड की हाइब्रिड सिस्टम हम डेवलप करें, जहां विंड वेलोसिटी भी है, सोलार रेडिएशन भी है, एक ही इलाके में विंड भी हो सोलार हो, तो फिर ट्रांसमिशन कॉस्ट एकदम से कम हो जाता है, इंफ्रास्ट्रक्चर का खर्चा कम हो जाता है, अपने आप कीमत कम होने के कारण हमें फायदा हो सकता है. जितनी बड़ी मात्रा में हम विकेंद्रित अवस्था डिसेंट्रलाइज सिस्टम को डेवलप करेंगे, वो सामान्य व्यक्ति को भी फायदा करेगा, खर्च कम होगा और लॉस मिनिमाइज हो जाएगा. हम उस दिशा में कैसे आगे बढ़े, हमारे देश में किसान को हम कैसे इसका लाभ उठाएं. मैं चाहता हूं हमारे जो इंजीनियरिंग फील्ड के लोग हैं उस पर काम करें. सोलार पंप हमारे देश के किसानों को अगर सोलार पंप से पानी निकालने के लिए व्यवस्था मिल जाती है तो आज हमारे किसान की इनपुट कॉस्ट कम हो जाएगी. ವಿಫುಲವಾಗಿ ದೊರೆಯುವ ನೈಸರ್ಗಿಕ ಶಕ್ತಿ ಮೂಲಗಳಿಂದಲೇ ಜಲವಿದ್ಯುತ್ ಶಕ್ತಿ, ಸೌರಶಕ್ತಿ, ಪವನಶಕ್ತಿಯಂತಹ ಪರ್ಯಾಯ ಶಕ್ತಿಗಳನ್ನು ಉತ್ಪಾದಿಸಬಹುದು. ನೈಸರ್ಗಿಕ ಶಕ್ತಿ ಮೂಲಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡು ಹೆಚ್ಚು ಬಳಕೆಯಲ್ಲಿರುವ ಹಾಗೂ ಪುನರ್ ಉತ್ಪಾದಿಸಬಹುದಾದ ಶಕ್ತಿ ಎಂದರೆ ಸೌರಶಕ್ತಿ. ಇದು ಪ್ರಮುಖ ಶಕ್ತಿಯ ಮೂಲವಾಗಿದ್ದು ಕೃಷಿ ಸೇರಿದಂತೆ ಕೈಗಾರಿಕೆ ಮತ್ತು ಮನೆ ಬಳಕೆಗೂ ಸದ್ಬಳಕೆಯಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಸೌರಶಕ್ತಿಯ ಬಳಕೆಯ ಅವಶ್ಯಕತೆಯನ್ನು ಅರಿತಿರುವ ರೈತರು ಇದರ ಬಳಕೆಯೆಡೆ ಅಧಿಕ ಆಸಕ್ತಿ ತೋರುತ್ತಿದ್ದಾರೆ. ಆದ್ದರಿಂದ ವಿಜ್ಞಾನಿಗಳು ಕೃಷಿ ಕ್ಷೇತ್ರಕ್ಕಾಗಿ ಸೌರಶಕ್ತಿ ಚಾಲಿತ ಯಂತ್ರೋಪಕರಣಗಳನ್ನು ಕಂಡುಹಿಡಿದು ಪರಿಚಯಿಸುತ್ತಿದ್ದಾರೆ. ಉದಾಹರಣೆಗೆ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದವರು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ನೈಸರ್ಗಿಕ ಶಕ್ತಿ ಉದ್ಯಾನವನ್ನು ಸ್ಥಾಪಿಸಿದ್ದಾರೆ. ಈ ಉದ್ಯಾನದಲ್ಲಿ ತಜ್ಞರು ಎಲ್ಲ ವರ್ಗದ ರೈತರಿಗೂ ಅನುಕೂಲವಾಗಲೆಂದು ವಿವಿಧ ಬಗೆಯ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದ್ದಾರೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಾವು ಸೌರಶಕ್ತಿಯ ಉದ್ಯಾನವನ್ನು ಸ್ಥಾಪಿಸಿದ್ದೇವೆ. ವಿವಿಧ ಯಂತ್ರೋಪಕರಣಗಳನ್ನು, ಸೌರಚಾಲಿತ ಯಂತ್ರೋಪಕರಣಗಳನ್ನು ನಾವು ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಒಂದು ಸೋಲಾರ್ ಪವರ್ಡ್ ನ್ಯಾಪ್ಸಾಕ್ ಸ್ಪ್ರೇಯರ್, ಅಂದರೆ ಸೌರಶಕ್ತಿ ಚಾಲಿತ ನ್ಯಾಪ್ಸಾಕ್ ಸಿಂಪರಣಾ ಯಂತ್ರವನ್ನು ಅಭಿವೃದ್ಧಿಪಡಿಸಲಾಗಿದೆ. ತದನಂತರ ಕಾರ್ಟ್ ಮೌಂಟೆಡ್, ಅಂದರೆ ಎತ್ತಿನ ಗಾಡಿ ಮೇಲೆ ಸೌರಚಾಲಿತ ಸಿಂಪರಣಾ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಅದೇ ರೀತಿಯಾಗಿ ಪುಷ್ ಟೈಪ್ ಸೋಲಾರ್ ಪವರ್ ಸ್ಪ್ರೇಯರ್, ಅಂದರೆ ಹೊಲದಲ್ಲೇ ನೀವು ಸೈಕಲನ್ನು ನೂಕಿದಂತೆ ನೂಕಿ ನೀವು ಸೌರಶಕ್ತಿಯನ್ನು ಬಳಸಿ ಸಿಂಪರಣೆ ಮಾಡಬಹುದು. ಇದೇ ರೀತಿ ಸೋಲಾರ್ ಡ್ರೈಯರ್, ಸೌರಶಕ್ತಿಯಿಂದ
ನಮ್ಮ ಆಹಾರ ಪದಾರ್ಥಗಳನ್ನು ಒಣಗಿಸುವ ಸಾಧನ ಮತ್ತು ಸೋಲಾರ್ ಪಂಪಿಂಗ್ ಸಿಸ್ಟಮ್ ಅಂದರೆ ಸೌರಶಕ್ತಿಯಿಂದ ನೀರನ್ನು ಎತ್ತುವ ಪಂಪ್ ಸೆಟ್, ಇದೇ ರೀತಿ ಹಲವಾರು ಸೌರ ಕುಕ್ಕರ್, ಅಡುಗೆ ಮಾಡುವ ಸಾಧನ, ನೀರು ಕಾಯಿಸುವ ಸಾಧನಗಳು ಮತ್ತು ಸೋಲಾರ್ ಹೂಟರ್ ಮುಖ್ಯವಾಗಿ ಈ ಕೆಲವೊಂದು ಬೆಳೆಗಳಲ್ಲಿ ಕಾಡು ಪ್ರಾಣಿಗಳು ಬಂದು ಹಾವಳಿ ಮಾಡಿ ಬೆಳೆ ಹಾನಿ ಮಾಡ್ತವೆ, ಅಂಥ ಪ್ರಾಣಿಗಳನ್ನು ಬೆದರಿಸಲು ಸೋಲಾರ್ ಹೂಟರ್ ಅಂತೀವಿ, ಅಂಥವೆಲ್ಲ ಅಭಿವೃದ್ಧಿಪಡಿಸಿ ಈ ಸೌರಶಕ್ತಿ ಉದ್ಯಾನವನದಲ್ಲಿ ನಾವು ವಿನ್ಯಾಸ ಮಾಡಿ ಅಳವಡಿಸಿದ್ದೇವೆ. ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ರಾಷ್ಟ್ರ. ಆದರೂ ಹಣ್ಣು ತರಕಾರಿಗಳು ಕಡಿಮೆ ಪ್ರಮಾಣದಲ್ಲಿ ದೊರಕುತ್ತಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಕೊಯ್ಲೋತ್ತರ ನಷ್ಟ ಹಾಗೂ ಸೂಕ್ತ ಶೇಖರಣಾ ವ್ಯವಸ್ಥೆ ಇಲ್ಲದಿರುವುದು. ನಮ್ಮ ದೇಶದ ಹಲವು ಭಾಗಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಅಂದರೆ ಶೀತಲ ಗೃಹಗಳು ಕಂಡುಬಂದರೂ ವಿದ್ಯುತ್ ಅಭಾವ ಮತ್ತು ಇಂಧನಗಳ ಬೆಲೆ ಏರಿಕೆಯಿಂದ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ. ಬಿಸಿಲಿನ ನಾಡು ಎಂದೇ ಕರೆಸಿಕೊಳ್ಳುವ ರಾಯಚೂರಿನಲ್ಲಿ ಸೌರಶಕ್ತಿ ಚಾಲಿತ ಶೀತಲ ಗೃಹವನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಯಾಗಿರುವ ಈ ಶೀತಲ ಗೃಹವು ದೇಶದಲ್ಲಿ ಪ್ರಪ್ರಥಮ ಸೌರಶಕ್ತಿ ಚಾಲಿತ ಶೀತಲ ಗೃಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ದೇಶದಲ್ಲಿ ಹಣ್ಣು ಮತ್ತು ತರಕಾರಿಗಳ ಉತ್ಪಾದನೆ ಸುಮಾರು 280 ಮಿಲಿಯನ್ ಟನ್ಗಳಿದ್ದು, ಆದರೆ ಈ ಹಣ್ಣು ಮತ್ತು ತರಕಾರಿಗಳನ್ನು ಶೇಖರಿಸಲು ನಮ್ಮಲ್ಲಿ ಇರುವ ಸಾಮರ್ಥ್ಯ, ಕೋಲ್ಡ್ ಸ್ಟೋರೇಜ್ಗಳ ಸಾಮರ್ಥ್ಯ ಕೇವಲ ಸುಮಾರು 26 ಮಿಲಿಯನ್ ಟನ್ ಮಾತ್ರ. ಇನ್ನುಳಿದಂತೆ ಶೇಕಡ 90% ಭಾಗ ಹಣ್ಣು ಮತ್ತು ತರಕಾರಿಗಳು ಉತ್ತಮ ಶೇಖರಣಾ ವ್ಯವಸ್ಥೆಗಳಿಲ್ಲದಲೇ ಹಾಳಾಗ್ತಾ ಇದ್ದಾವೆ ಅಂತ ನಾವು ಹೇಳ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ವಿದ್ಯುತ್ ಶಕ್ತಿಯ ಕೊರತೆಯನ್ನು ಹೆಚ್ಚಾಗಿ ಕಾಣಬಹುದು. ಈ ವಿದ್ಯುತ್ ಶಕ್ತಿಯ ಕೊರತೆಯಿಂದಾಗಿ ಏನಾಗಿದ್ದಾವೆ, ಈಗ ಕೋಲ್ಡ್ ಸ್ಟೋರೇಜ್ಗಳ ಬಳಕೆಯೂ ಸಹ ಕಡಿಮೆ ಆಗ್ತಾ ಇದೆ. ಈ ವಿಷಯವನ್ನು ಅರಿತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ದೇಶದ ಪ್ರಪ್ರಥಮ ಸೌರಚಾಲಿತ ಶೀತಲ ಗೃಹ ಅಥವಾ ಸೋಲಾರ್ ಪವರ್ಡ್ ಕೋಲ್ಡ್ ಸ್ಟೋರೇಜನ್ನು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿ ಸ್ಥಾಪಿಸಲಾಗಿದೆ. ಇಲ್ಲಿ ಸೌರಶಕ್ತಿಯನ್ನು ಒದಗಿಸಲು ಮುಖ್ಯವಾಗಿ 240 ವ್ಯಾಟ್ನ 54 ಸೋಲಾರ್ ಪ್ಯಾನಲ್ಗಳಿದ್ದಾವೆ. ಈ ಸೋಲಾರ್ ಪ್ಯಾನಲ್ಗಳಿಂದ ಸುಮಾರು 13.5 ಕಿಲೋ ವ್ಯಾಟ್ನಷ್ಟು ಶಕ್ತಿಯನ್ನು ದೊರೆಯುತ್ತದೆ. ಈ 13.5 ಕಿಲೋ ವ್ಯಾಟ್ನಷ್ಟು ಶಕ್ತಿಯನ್ನು ಉಪಯೋಗಿಸಿಕೊಂಡು ಸುಮಾರು ನಾವು 10-15 ಮೆಟ್ರಿಕ್ ಟನ್ನಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ನಾವು ಈ ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹಿಸಿಡ್ಬೋದು ಅಥವಾ ಶೇಖರಿಸಿ ಹೆಚ್ಚು ದಿನಗಳವರೆಗೆ ಶೇಖರಿಸಿಡ್ಬೋದು. ಸೂರ್ಯನ ಶಾಖ ಇಲ್ಲದಂಥ ಸಮಯದಲ್ಲಿ ಅಂದರೆ ರಾತ್ರಿ ಸಮಯದಲ್ಲಾಗಿರ್ಬೋದು ಅಥವಾ ಕೆಲವೊಂದು ಮೋಡ ಇದ್ದಂಥ ಸಮಯದಲ್ಲಾಗಿರ್ಬೋದು, ಈ ಕೋಲ್ಡ್ ಸ್ಟೋರೇಜ್ ಉಷ್ಣ ಶೇಖರಣಾ ಪೆಟ್ಟಿಗೆಯ ಸಹಾಯದಿಂದ ಕಾರ್ಯನಿರ್ವಹಿಸಿದೆ. ಈ ಉಷ್ಣ ಶೇಖರಣಾ ಪೆಟ್ಟಿಗೆಯ ವಿಶೇಷತೆ ಏನೆಂದರೆ, ಈ ಉಷ್ಣ ಶೇಖರಣಾ ಪೆಟ್ಟಿಗೆಯು ಈ ಕೋಲ್ಡ್ ಸ್ಟೋರೇಜ್ನ ಉಷ್ಣತೆ ಏನಿದೆ ಅದೇ ಉಷ್ಣತೆಯಲ್ಲಿ ಪದಾರ್ಥಗಳನ್ನು ಸೂರ್ಯನ ಶಾಖ ಇಲ್ಲದಂಥ ಸಮಯದಲ್ಲಿ ಸುಮಾರು 36 ಗಂಟೆಗಳವರೆಗೆ ಆ ಪದಾರ್ಥಗಳನ್ನು ಅದೇ ಉಷ್ಣತೆಯಲ್ಲಿ ಕಾಪಾಡುತ್ತದೆ. ನಿರ್ಮಾಣ ವೆಚ್ಚವು ಕೊಂಚ ದುಬಾರಿಯಾಗಿದ್ದು ಇದು ಹೆಚ್ಚು ದೊಡ್ಡ ದೊಡ್ಡ ರೈತರಿಗೆ ಅಥವಾ ಕೆಲವೊಂದು ಸ್ವಸಹಾಯ ಸಂಘಗಳು ಈ ಸೌರಚಾಲಿತ ಶೀತಲ ಗೃಹವನ್ನು ನಿರ್ಮಿಸಿ ಸಣ್ಣ ಸಣ್ಣ ರೈತರು ಉತ್ಪಾದಿಸುವಂತಹ ಹಣ್ಣು ಮತ್ತು ತರಕಾರಿಗಳನ್ನು ಶೇಖರಿಸಿ ಅವರಿಗೆ ಬಾಡಿಗೆ ಆಧಾರದ ಮೇಲೆ ಈ ಪದಾರ್ಥಗಳನ್ನು ಶೇಖರಿಸಿಡಲು ಅನುಕೂಲ ಮಾಡಿಕೊಡಬಹುದಾಗಿದೆ. ಸಮಾನ ಮನಸ್ಕ ರೈತರು ಒಗ್ಗೂಡಿ ಶೀತಲ ಗೃಹ ನಿರ್ಮಿಸಿ ಬೆಳೆದ ಪದಾರ್ಥಗಳನ್ನು ಶೇಖರಿಸಿಡಬಹುದು ಮತ್ತು ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ದೊರೆತಾಗ ಇದನ್ನು ಮಾರಾಟ ಮಾಡುವುದರಿಂದ ರೈತರು ಕೃಷಿಯಲ್ಲಿ ಆರ್ಥಿಕ ಸಬಲತೆಯನ್ನು ಸಾಧಿಸಬಹುದು. ನಗರ ಪ್ರದೇಶವನ್ನು ಹೊರತುಪಡಿಸಿದರೆ ಪ್ರಮುಖವಾಗಿ ವಿದ್ಯುತ್ ಅಭಾವವನ್ನು ಎದುರಿಸುತ್ತಿರುವವರು ಹಳ್ಳಿಗಾಡಿನ ಜನತೆ. ದೈನಂದಿನ ಜೀವನದಲ್ಲಷ್ಟೇ ಅಲ್ಲದೆ ಕೃಷಿಯಲ್ಲಿಯೂ ಇವತ್ತಿಗೂ ವಿದ್ಯುತ್ತಿನ ಬಳಕೆ ಅವಶ್ಯಕವಾಗಿದೆ. ಇದನ್ನು ಅರಿತ ನವದೆಹಲಿಯ ಭಾರತೀಯ ಅನುಸಂಧಾನ ಪರಿಷತ್ ಪ್ರಾಣಿಶಕ್ತಿ ಯೋಜನೆಯನ್ನು ರೂಪಿಸಿದೆ. ನೈಸರ್ಗಿಕ ಮೂಲಗಳಲ್ಲಿ ಒಂದಾದ ಸೌರಶಕ್ತಿಯಷ್ಟೇ ಅಲ್ಲದೆ ಪ್ರಾಣಿಗಳನ್ನು ಬಳಸಿಕೊಂಡು ವಿದ್ಯುತ್ ಅನ್ನು ತಯಾರಿಸಬಹುದಾದ ಈ ಯೋಜನೆಯನ್ನು ರೈತರಿಗೆ ಮುಟ್ಟಿಸಲು ಕಾರ್ಯತತ್ಪರರಾಗಿದ್ದಾರೆ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದವರು. ಪ್ರಾಣಿ ಶಕ್ತಿಯನ್ನು ರೈತರು ಕೇವಲ ಮಡಿಕೆ ಒಡೆಯೋದಾಗಲಿ
ರಂಟೆ ಹೊಡೆಯೋದಾಗಲಿ, ಕುಂಟೆ ಹೊಡೆಯೋದಾಗಲಿ, ಎಡೆ ಕುಂಟೆ ಹೊಡೆಯೋದಿರ್ಬೋದು ಮತ್ತು ಬಂಡಿ ಈ ಥರ ಕೆಲಸಗಳಲ್ಲಿ ಮಾತ್ರ ಸಾಮಾನ್ಯವಾಗಿ ಪ್ರಾಣಿಗಳನ್ನ ಇವರು ಉಪಯೋಗ ಮಾಡ್ತಾ ಇದ್ದಾರೆ. ಈ ಪ್ರಯೋಗದಲ್ಲಿ ನಾವು ಈ ರಾಯಚೂರು ಸುತ್ತಮುತ್ತಲಿನ ಹಲವಾರು ಪ್ರದೇಶಗಳಲ್ಲಿ ನಾವು ಸಮೀಕ್ಷೆ ಮಾಡಿ ನೋಡಿದಾಗ ಕೇವಲ 600-800 ತಾಸುಗಳು ಮಾತ್ರ ಇವರು ತಮ್ಮ ಕೃಷಿ ಕೆಲಸಗಳಿಗಾಗಿ ಪ್ರಾಣಿಗಳನ್ನ ಅಂದರೆ ಎತ್ತುಗಳನ್ನ ಬಳಸ್ತಾ ಇದ್ದಾರೆ. ಇದನ್ನು ನಾವು ಹೆಚ್ಚಿಸಬೇಕಾದರೆ ಸುಮಾರು 2,000-2,500 ಗಂಟೆಗಳವರೆಗೂ ಸಹ ನಾವು ಈ ಪ್ರಾಣಿಶಕ್ತಿನ ಬಳಸಿಕೊಳ್ಬಹುದು. ಆ ಥರನಾಗಿ ನಾವು ಪ್ರಯೋಗ ಮಾಡಿ ನೋಡಿದಾವಾಗ ಈ ಕೆಲ ಹಳ್ಳಿಗಳಲ್ಲಿ ಮೊದಲು ಗಾಣ ರೂಪದಲ್ಲಿ ಎತ್ತುಗಳನ್ನ ತಿರುಗಿಸಿಕೊಂಡು ಎಣ್ಣೆ ತೆಗೆಯೋದಕ್ಕಾಗಲಿ, ಶೇಂಗಾ ಹಿಂಡಿ ಮಾಡೋದಕ್ಕಾಗಲಿ ಉಪಯೋಗ ಮಾಡ್ತಿದ್ದರು. ಅದೇ ಥರನಾಗಿ ನಾವು ಇಲ್ಲಿ ಒಂದು ಗೇರ್ ಬಾಕ್ಸನ್ನು ಮಾಡಿಬಿಟ್ಟು ಸೇಮ್ ಅದೇ ಗಾಣ ಥರದ ಗೇರ್ ಬಾಕ್ಸ್ ಯಾವ ಥರ ಇರ್ತದೆ ಅದೇ ಥರನಾಗಿ ನಾವು ಅದನ್ನು ಗಾಣ ರೂಪದಲ್ಲಿ ಒಂದು ಜೊತೆ ಎತ್ತುಗಳನ್ನ ತಿರುಗಿಸೋದರಿಂದ ಒಂದು ಹಾರ್ಸ್ ಪವರ್ ಕೆಪಾಸಿಟಿ ಇರ್ತಕ್ಕಂಥ ಸೊಪ್ಪೆ ಕತ್ತರಿಸೋದ್ರನ್ನ ಇಟ್ಟಿದ್ದೀವಿ, ನೀರು ಎತ್ತದ್ರನ್ನ ಇಟ್ಟಿದ್ದೀವಿ, ತೂರೋದನ್ನ ಇಟ್ಟಿದ್ದೀವಿ. ಸಾಧಾರಣವಾಗಿ 1 horsepower ಕೆಪಾಸಿಟಿ ಮೋಟ್ರ್ ಬಳಸಿಕೊಂಡು ಉಪಯೋಗಿಸ್ತಕ್ಕಂತಹ ಸಾಧನಗಳನ್ನು ನಾವು ಸಣ್ಣ ಪ್ರಮಾಣದ ಎತ್ತುಗಳನ್ನ ಉಪಯೋಗಿಸ್ಕೊಂಡು ರೈತರು ಉಪಯೋಗ ಮಾಡಿದರೆ ಭಾಳ ಅವರಿಗೆ ಅನುಕೂಲವೂ ಆಗ್ತದೆ, ಅವರಿಗೆ ಲಾಭದಾಯಕದ ಕೃಷಿನೂ ಆಗ್ತದೆ. ಒಬ್ಬ ರೈತನಿಗೆ ಸ್ವಲ್ಪ ದುಬಾರಿ ಅನಿಸ್ಬೋದು, ಕಾರಣ ಒಂದು ಸಮೂಹ ರೂಪದಲ್ಲಿ ಅಂದರೆ ಒಂದು ವಿಲೇಜ್ನಲ್ಲಿ ಸಹಕಾರಿ ರೂಪಾಂತರ ಅಂದರೆ ಸುಮಾರು 8-10 ಜನ ರೈತರು ಈ ಥರನಾದ ಯಂತ್ರೋಪಕರಣಗಳನ್ನು ಬಳಸುವುದಾದರೆ ಅವರಿಗೆ ಅತ್ಯಂತ ಲಾಭದಾಯಕನೂ ಆಗ್ತದೆ. ಪ್ರಾಣಿಗಳಿಂದ ಉತ್ಪಾದಿಸಲ್ಪಡುವ ಈ ಶಕ್ತಿಯನ್ನು ಒಂದು ಅಶ್ವ ಶಕ್ತಿಯಿಂದ ಕೆಲಸ ಮಾಡುವ ಸಾಧನಗಳಲ್ಲಿಯೂ ಬಳಸಬಹುದು. ಮಾತ್ರವಲ್ಲ ಅನುಭವದಿಂದಲೂ ತಂತ್ರಜ್ಞಾನಗಳ ಅನ್ವೇಷಣೆ ಸಾಧ್ಯ ಎಂಬುದನ್ನು ನಿರೂಪಿಸಿದವರು ಹಾಲ್ ಸುಲ್ತಾನ್ಪುರದ ಪ್ರಗತಿಪರ ರೈತ ಶರಣಪ್ಪ ಪಿ ಪಾಟೀಲ್. ಕೃಷಿಯಲ್ಲಿ ಸೌರಶಕ್ತಿ ಬಳಕೆ ಮಹತ್ವವನ್ನು ಅರಿತ ಶರಣಪ್ಪ ಅವರು ಸೋಲಾರ್ ಚಾಲಿತ ಬೇಲಿಯನ್ನು ಅಭಿವೃದ್ಧಿಪಡಿಸಿರುವುದಲ್ಲದೆ ಮನೆ ಬಳಕೆಯ ಸಾಧನಗಳಲ್ಲಿಯೂ ಸೌರಶಕ್ತಿಯ ಬಳಕೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಈಗ ರೈತರು ಯಾವುದೇ ಒಂದು ಹೊಸದು ಆವಿಷ್ಕಾರ ಮಾಡಬೇಕಾದ್ರೆ ತಂತ್ರಜ್ಞಾನಗಳು ಸಾಕಷ್ಟು ಅವ, ಆದರೆ ರೈತರಿಗೆ ಇನ್ನು ನಿಜವಾಗಿಯೂ ಮಾಹಿತಿ ಇಲ್ಲ ಸರ್. ಇಲ್ಲಿ ಏನದರಿ ನಾ ಕೆಲವೊಂದು ತಂತ್ರಜ್ಞಾನಗಳು ಸ್ವಲ್ಪ ನಾವು ಎಲೆಕ್ಟ್ರಿಕಲ್ ಐಟಮ್ ಮಾಡೋದ್ರದಿಂದ ನಾವು ಅಳವಡಿಸ್ಕೊಂಡು ಸ್ವಲ್ಪ ಈಗ ನಮಗೆ ವಿಜ್ಞಾನ ಕೇಂದ್ರ ಆಯಿತು, ರೈತ ಸಂಪರ್ಕ ಕೇಂದ್ರ ಆಯಿತು, ದೂರದರ್ಶನದಾಗ ನಮಗೆ ಬೆಳಿಗ್ಗೆ ಎಲ್ಲ ರೈತರ ಬಗ್ಗೆದಾಗ ಏನೇನು ಆವಿಷ್ಕಾರ ಮಾಡಿದ್ದು ಅಂಥ ಪ್ರೋಗ್ರಾಮ್ಗಳೆಲ್ಲ ನೋಡಿ ಇದರಿಂದ ಪ್ರೋತ್ಸಾಹ ತೊಗೊಂಡು ನಾ ಕಡಿಮೆ ಖರ್ಚಿನಲ್ಲಿ ಸೋಲಾರ್ ಬೈಲಿ ಅಂತೇಳಿ ಮಾಡಿಕೊಂಡ್ರಿ ಸರ್. ಈಗ ನಮ್ಮ ಭಾಗದಾಗ ಹಂದಿಗಳು ಕಾಟೋದು ಇತ್ತು ರೀ, ಆ ಸಮಸ್ಯೆ ಪರಿಹಾರ ಮಾಡಿಕೊಂಡು ತೋಟದಲ್ಲೇ ನಾವು ಮನೆ ಮಾಡೋದ್ರಿಂದ ಅದು ಕರೆಂಟಿನ ಸಮಸ್ಯೆ ಅತಿಯಾಗಿತ್ತು ರೀ ನಮಗೆ. ಈ ಸಮಸ್ಯೆ ಹೋಗಲಾಡಿಸಲಿಕ್ಕೆ ಏನಾದರೂ ಒಂದು ಸೋಲಾರ್ ಮೇಲೆ ನಾವು ತಾಂತ್ರಿಕತೆ ಮಾಡ್ಬೇಕಂತೇಳಿ ಇವತ್ತಿನ ದಿನ ನಮ್ಮ ಮನೆಗೆ ಎಷ್ಟು ಬಳಕೆ ಆಗ್ತದೆ ಅಷ್ಟು 1 kW ಕರೆಂಟ್ ನಾವು ನಂಬಲ್ಲೇ ತಯಾರು ಮಾಡಿಕೊಂಡು ಈಗ ಸೋಲಾರ್ ಎನರ್ಜಿದಿಂದ ಈಗೆಲ್ಲ ಮನೆಗಳದ್ದು ಕರೆಂಟ್ ಮನೆಗೆ ಎಷ್ಟು ಹತ್ತದಷ್ಟು ನಾವು ಅದೇ ಕರೆಂಟ್ ಯೂಸ್ ಮಾಡ್ಕೊಳ್ಳುತ್ತೇವೆ. ಸಂಜೆ ವೇಳೆ ಸೂರ್ಯನ ಶಾಖ ಕಡಿಮೆಯಾಗುವ ಕಾರಣ ಸೋಲಾರ್ ಶಕ್ತಿಯಿಂದಲೇ ಪ್ರಜ್ವಲಿಸುವ ಬೆಳಕಿನಿಂದ ಸೋಲಾರ್ ಪ್ಲೇಟ್ಗಳಿಗೆ ಬೆಳಕು ನೀಡಿ ಸೋಲಾರ್ ಶಕ್ತಿಯನ್ನು ಮತ್ತೆ ಉತ್ಪಾದಿಸುತ್ತಿದ್ದಾರೆ ಶರಣಪ್ಪ ಪಿ ಪಾಟೀಲ್. ಮಾರುಕಟ್ಟೆಗಿಂತ ಅರ್ಧದಷ್ಟು ಕಡಿಮೆ ದರದಲ್ಲಿ ಸೌರಶಕ್ತಿಯನ್ನು ಉತ್ಪಾದಿಸಿ ಗ್ರಾಮದ ಇತರೆ ಮನೆಗಳಿಗೂ ಶಾಲೆಗೂ ಅಳವಡಿಸಿದ್ದಾರೆ ಇವರು. ಸಮೃದ್ಧವಾಗಿ ಲಭ್ಯವಿರುವ ಸೂರ್ಯನ ಬೆಳಕನ್ನು ಸದ್ಬಳಕೆ ಮಾಡಿಕೊಳ್ಳೋಣ ಎನ್ನುವ ಶರಣಪ್ಪ ಪಿ ಪಾಟೀಲ್ ಬೆಳೆಯ ಜೊತೆಗೆ ಸೌರಶಕ್ತಿಯ ಬಗ್ಗೆಯೂ ರೈತರಿಗೆ ತಜ್ಞರು ತರಬೇತಿಯನ್ನು ನೀಡುವುದು ಅವಶ್ಯಕ ಹಾಗೂ ಹೆಚ್ಚು ಉಪಯುಕ್ತ ಎನ್ನುತ್ತಾರೆ. ಹಳ್ಳಿಗಳು ವಿದ್ಯುತ್ತಿನ ಅಭಾವ ಎದುರಿಸುತ್ತಿದ್ದರೆ ವಿದ್ಯುತ್ ದೀಪವನ್ನೇ ಕಾಣದ ಗುಡ್ಡಗಾಡು ಪ್ರದೇಶಗಳು ಹಲವು.
ಅಂತಹವರಿಗೆ ವಿದ್ಯುತ್ ಹರಿಕಾರನಾಗಿ ನಿಂತವರು ರತ್ನಾಕರ್. ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡಿರುವ ಇವರು ತಮ್ಮ ಮನೆಗಾಗಿ ಕಡಿಮೆ ವೆಚ್ಚದಲ್ಲಿ ನೀರಿನಿಂದ ವಿದ್ಯುತ್ ತಯಾರಿಸಿದವರು. ಈಗ ರಾಜ್ಯದ ಹಲವೆಡೆ ಟರ್ಬೈನ್ನಿಂದ ವಿದ್ಯುತ್ ಹರಿಸಿ ಟರ್ಬೋ ರತ್ನಾಕರ್ ಎಂದೇ ಹೆಸರುವಾಸಿಯಾಗಿದ್ದಾರೆ. ಸುಮಾರು 15 ವರ್ಷದ ಹಿಂದೆ ನನ್ನ ಸ್ವಂತ ಮನೆ ಬಳಕೆಗಾಗಿ ಹವ್ಯಾಸಿ ರೂಪದಲ್ಲಿ ಈ ಒಂದು ಪ್ರಯೋಗವರ್ತವಾಗಿ ಪ್ರಾರಂಭ ಮಾಡಿದ ಒಂದು ಸಣ್ಣ ಮಟ್ಟದ ಈ ಟರ್ಬೈನ್ ತಯಾರಿಕೆ ಇವತ್ತು ಇಡೀ ರಾಜ್ಯದಲ್ಲಿ ಟರ್ಬೈನನ್ನು ಅಳವಡಿಸಿ ರಾಜ್ಯದ ದೊಡ್ಡ ಪಾಲಿನ ವಿದ್ಯುಚ್ಛಕ್ತಿಯ ಬೇಡಿಕೆಯಲ್ಲಿ ನಮ್ಮದು ಕೂಡ ಒಂದು ಅಳಿಲು ಸೇವೆ ಇರಿಯಂತೆ ಈ ವಿದ್ಯುಚ್ಛಕ್ತಿಯ ಉತ್ಪಾದನೆಯಲ್ಲಿ ತೊಡಿಸಿಕೊಂಡ ಟರ್ಬೈನ್ ತಯಾರಿಕೆ ಘಟಕವಾಗಿರ್ತದೆ. ಬೇಡಿಕೆ ಇರುವೆಡೆ ಕರೆ ಬಂದಾಗ ತಮ್ಮ ತಂಡದೊಂದಿಗೆ ತೆರಳಿ ಸ್ಥಳ ಪರಿಶೀಲಿಸಿ ಹತ್ತಿರವಿರುವ ಕಿರು ಜಲಧಾರೆಗಳಿಗೆ ಟರ್ಬೈನ್ಗಳನ್ನು ಅಳವಡಿಸುತ್ತಾರೆ. ಈ ಟರ್ಬೈನ್ಗಳಿಗೆ ಪೆಲ್ಟನ್ ವೀಲ್ ರೊಟೇಟಿಂಗ್ ತಂತ್ರಜ್ಞಾನವನ್ನು ಅಳವಡಿಸಿ ಎತ್ತರವಾದ ಗುಡ್ಡದಿಂದ ಬೀಳುವ ನೀರನ್ನು ಕೊಳವೆಗಳಲ್ಲಿ ಹಾಯಿಸಿ ಅದರಿಂದ ಪೆಲ್ಟನ್ ವೀಲ್ ತಿರುಗುವಂತೆ ಮಾಡುತ್ತಾರೆ. ಪೆಲ್ಟನ್ ವೀಲ್ ಆಲ್ಟರ್ನೇಟರ್ಗೆ ಕೆಲಸ ಮಾಡುವಂತೆ ಮಾಡುತ್ತದೆ. ತದನಂತರ ಆಲ್ಟರ್ನೇಟರ್ನ ಸಾಮರ್ಥ್ಯ ಅನುಸರಿಸಿ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯ ಅಂದರೆ ರಸ್ತೆ ಅಥವಾ ನೀರು ಬಿಡಿ ಬೇಕಾದಂಗೆ ಯಥೇಚ್ಛವಾಗಿದೆ, ನೀರಿನ ಸೌಲಭ್ಯ ಯಥೇಚ್ಛಿದೆ, ರಸ್ತೆ ಸಂಪರ್ಕ ಇಲ್ಲ, ಮುಖ್ಯವಾಗಿ ಇವರಿಗೆ ಮೂಲಭೂತ ಸೌಲಭ್ಯ ವಿದ್ಯುಚ್ಛಕ್ತಿಯಂತೂ ಅರಿವೇ ಇಲ್ಲ. ಒಂದು ವೇಳೆ ವಿದ್ಯುತ್ ಸಂಪರ್ಕ ತರುವಾದರೂ ಕೂಡ ಈ ದುರ್ಗಮ ಪ್ರದೇಶದಲ್ಲಿ ತುಂಬ ಕಷ್ಟಕರವಾಗಿರ್ತದೆ. ನೀರನ್ನು ಇಲ್ಲಿ ಯಾವ ಕಾರಣಕ್ಕೂ ನಾವು ಪೋಲು ಮಾಡ್ತಾ ಇಲ್ಲ. ಆ ನೀರನ್ನು ಬಳಸ್ಕೊಂಡು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡುವುದು, ಆ ಹೊರಗೆ ಬಂದ ನೀರನ್ನು ಮತ್ತೆ ಪುನಃ ಇವರ ಬೇಕಾದ ಕೃಷಿ ಬಳಕೆಗೆ ಬಳಸುವುದು ಮತ್ತು ಕುಡಿಯುವ ನೀರಿಗೆ ಬಳಸುವುದು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದರೆ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಇರೋ ರೀತಿ ಇಲ್ಲಿ ಮುಖ್ಯವಾಗಿ ಆ ಕಾಳಜಿನ ಮಾಡಿಕೊಂಡು ಬಿಟ್ಟು ಈ ಯಂತ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಹೀಗೆ ವ್ಯರ್ಥವಾಗಿ ಹರಿಯುವ ನೀರಿನಿಂದ ವಿದ್ಯುತ್ ತಯಾರಿಸುತ್ತಿರುವ ಟರ್ಬೋ ರತ್ನಾಕರ್ ಅವರು ವಿದ್ಯುತ್ ರಹಿತರಿಗೆ ವಿದ್ಯುತ್ ಕಲ್ಪಿಸುವ ಕಾಯಕದಲ್ಲಿ ತೊಡಗಿಕೊಂಡಿದ್ದರೆ ನೈಸರ್ಗಿಕವಾಗಿ ದೊರೆಯುವ ಗಾಳಿಯಿಂದ ವಿದ್ಯುತ್ ಉತ್ಪಾದಿಸಿಕೊಂಡು ವಿದ್ಯುತ್ ಕೊರತೆಯನ್ನು ನೀಗಿಸಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಬ್ಯಾಡರಹಳ್ಳಿ ಕಾವಲು ಗ್ರಾಮದ ನಾಗರಾಜ ಆಚಾರ್ಯ ಅವರು. ನನ್ನ ಇಚ್ಛೆಯಂತೆ ತೆಂಗಿನಗರಿಲಿಂದೆಲ್ಲ ಚಿಕ್ಕ ಹುಡುಗರಲ್ಲಿ ತೆಂಗಿನಗರಿಲಿ 4 ರೆಕ್ಕೆ ಮಾಡಿಬಿಟ್ಟು ಓಡಿಸ್ತಾ ಇದ್ರು. ಆ ಮುಖಾಂತರ ನಾನು ರೊಟ್ಟಿನಲ್ಲಿ ಮಾಡಿ ನೋಡೋಣ ಅಂತ ಅದನ್ನು ಮಾಡಿದೆ, ಒಂದು ಎಣ್ಣೆ ಟಿಣ್ಣಲ್ಲೂ ಮಾಡಿ ನೋಡಿದೆ. ಇದೇ ದೊಡ್ಡ ಮುಖಾಂತರದಲ್ಲಿ ತಗಡು ಮಾಡಿದರೆ ತಿರುಗ್ಬೋದು ಅಂತೇಳ್ಬಿಟ್ಟು ಬೇರಿಂಗ್ ಎಲ್ಲ ತಂದುಬಿಟ್ಟು ಅಡ್ಜಸ್ಟ್ ಮಾಡಿ ಮಾಡಿದೆ. ಸ್ವಲ್ಪ ಪರವಾಗಿಲ್ಲ, ಈಗ ಚೆನ್ನಾಗಿ ಕರೆಂಟು ಬತ್ತೈತೆ, ಮನೆಗೆ ಒಂದು ಟಿ ವಿ ನೋಡ್ಕೋಬೋದು, ಕರೆಂಟು ಒಂದು ಒಪ್ಪತ್ತಿರುತ್ತೆ, ಒಂದು ಒಪ್ಪತ್ತಿರಲ್ಲ, ಅದರಿಂದ ಒಂದು ಟಿ ವಿ ನೋಡೋದಾಗಲಿ ಒಂದು ಮನೇಲಿ ಲೈಟು ಬೇಕಾಗುತ್ತೆ ಅಂತೇಳ್ಬಿಟ್ಟು ಇದನ್ನು ಮಾಡಿದರೆ ನಮ್ಗೆ ಯಾವಾಗಲೂ ಕರೆಂಟ್ ಇರುತ್ತಲ್ಲ ಅಂತೇಳ್ಬಿಟ್ಟು ಮಾಡಿದೆ. ನಮ್ಮ ಮಕ್ಕಳು ಇವೆಲ್ಲ ಮಾಡೋದು ನೋಡಿ ನಮ್ಮ ಅಪ್ಪರಿಗೇನೋ ಇದೊಂಥರ ಹುಚ್ಚಿಡ್ದೈತಿ ಇದಕ್ಕೆ ಮಾಡೋಕ್ಕೆ, ಸುಮ್ಮನೆ ದುಡ್ಡು ಖರ್ಚು ಮಾಡಿ ನಮ್ಮೆಲ್ಲ ಇದು ಮಾಡ್ತಾವ್ರೆ ಅಂತ ಹೇಳಿದರು. ನಾನಾಗ ನೋಡಿ ಪ್ರಯತ್ನಪಟ್ಟು ಮಾಡೇ ಬಿಡೋಣ, ಖರ್ಚಾದ್ರೂ ಪರವಲ್ಲ, ಮನಸ್ಸ ದುಡ್ಡು ದುಡಿದ್ರೆ ಏನು ಪ್ರಯೋಜನ ಇಲ್ಲ, ಅದನ್ನು ಸಾಧನೆ ಮಾಡಬೇಕು ಮನಸ್ಸಿನಾಗುಟ್ಟಿದ ಮೇಲೆ ಮಾಡಿದ್ಮೇಲೆ ಜನಗಳಾರು ಸ್ವಲ್ಪ ನೋಡಿ ಸಂತೋಷ ಪಡ್ತಾರೆ, ನಾವು ಸಂತೋಷ ಪಡ್ಬೋದು ಅಂತೇಳ್ಬಿಟ್ಟು ಮಾಡಿದೆ. ಆಗದು ಎಂಬ ಇತರರ ಮಾತಿಗೆ ಕಿವಿಗೊಡದೆ ತಮ್ಮ ಹೊಲದಲ್ಲಿ ಜಿಂಕ್ ಶೀಟ್ ರೆಕ್ಕೆಗಳನ್ನು ಅಳವಡಿಸಿ ಗಾಳಿಯಂತ್ರವನ್ನು ತಯಾರಿಸಿಕೊಂಡಿದ್ದಾರೆ. ದೊಡ್ಡ ಕಂಬಗಳನ್ನು ನೆಲದಲ್ಲಿ ಬಿಗಿಯಾಗಿ ಹುಗಿದು ಅದಕ್ಕೆ 4 ಜಿಂಕ್ ಶೀಟ್ ರೆಕ್ಕೆಗಳನ್ನು ಅಳವಡಿಸಿದ್ದಾರೆ. ಗಾಳಿ ಬೀಸಿದಾಗ ಜಿಂಕ್ ಶೀಟ್ ರೆಕ್ಕೆಗಳು ತಿರುಗಿ ದೊಡ್ಡ ಪುಲ್ಲಿ ತಿರುಗುವಂತೆ ಮಾಡುತ್ತದೆ. ನಂತರ ಬೆಲ್ಟ್ ಮೂಲಕ ಚಿಕ್ಕ ಪುಲ್ಲಿಗಳು ತಿರುಗಿ ಡೈನಮೋವನ್ನು ತಿರುಗುವಂತೆ ಮಾಡುತ್ತದೆ. ಡೈನಮೋಗಳು ವಿದ್ಯುತ್ ಉತ್ಪಾದಿಸಿ ಬ್ಯಾಟರಿಗಳಿಗೆ ವರ್ಗಾಯಿಸಿ ಶೇಖರಗೊಳ್ಳುವಂತೆ ಮಾಡುತ್ತದೆ. ಹೀಗೆ ತಯಾರಾದ ವಿದ್ಯುತ್ತನ್ನು ಅವರು ಕೃಷಿ ಹಾಗೂ ಮನೆಯ ಬಳಕೆಗೆ ಬಳಸಿಕೊಳ್ಳುತ್ತಿದ್ದಾರೆ. ಚಕ್ರಗಳನ್ನ ಯಾತ್ರ ಮಾಡಿದ್ರೆ ಒಂದು ಸುತ್ತಿಗೆ ಎಷ್ಟು ಸುತ್ತು ತಿರುಗುತ್ತೆ, ಒಂದು ಮೋಟ್ರು ಎಷ್ಟು ತಿರುಗುತ್ತೆ, ಆ ಥರ ಬರೋಂಗೆ ನಾವು ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿದ್ವಿ. 4 ಲೈಟು ಒಂದು ಟಿ ವಿ ಬರುತ್ತೆ. ನಮಗೆ ದಿವಸದಲ್ಲಿ ಒಂದು 3 ಗಂಟೆ ಕಾಲ ಗಾಳಿ ಬೀಸಿದರೆ ಸಾಯಂಕಾಲ ನಮಗೆ ರಾತ್ರಿ ಮಲಗೋವರೆಗೂ 10 ಗಂಟೆ 11 ಗಂಟೆವರೆಗೂ ಕರೆಂಟು ಇರುತ್ತೆ. ಆಮೇಲೆ ಮತ್ತೆ ಪುನಃ ಮತ್ತೆ ಗಾಳಿ ಬಂದರೆ ಮತ್ತೆ ಕರೆಂಟ್ ಅದು ಸ್ಟಾಕ್ ಆಗುತ್ತೆ. ಮನೆಯಿಂದ ಒಟ್ಟಿಗೆ ಮರ ಗಿಡ ಸ್ವಲ್ಪ ಯಾವುದು ಕವರ್ ಆಗಿರಬಾರ್ದು, ಸ್ವಲ್ಪ ಉಬ್ಬಾಗಿರೋ ಜಾಗದಲ್ಲಿ ಮಾಡ್ಕೋಬೇಕು. ಇದನ್ನು ನಮಗೆ ಸುಮಾರು 60-70 ಸಾವಿರ ಖರ್ಚು ಬಂದೈತೆ.
ಈಗ ಸ್ವಲ್ಪ ನಮಗೆ ಅನುಕೂಲ ಆಯಿತು, ಪರವಾಗಿಲ್ಲ. ಈಗ ಸ್ವಲ್ಪ ಕೆಲವು ದೂರ ದೂರ ಹಳ್ಳಿಯವರು ಬಂದ್ಬಿಟ್ಟು ಅದನ್ನು ಬರ್ಕೊಂಡು ನ್ಯಾಪ್ ಬರ್ಕೊಂಡು ಕೆಲವರು ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವರು ಬರ್ಕೊಂಡೋಗ್ಯವ್ರೆ. ಸಕಲೇಶ್ಪುರ, ಆಮೇಲೆ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಮೈಸೂರು ಕಡೆಯಿಂದ ಚಂದ್ರಪಟ್ಟಣ ಈ ಕಡೆ ಎಲ್ಲ ಬಂದು ನೋಡ್ಕೋಬೋಯ್ತವ್ರೆ. ಇದು ಯಾರು ಬೇಕಾದ್ರೂ ಮಾಡ್ಕೋಬೋದು. ಬಿಲ್ಡಿಂಗ್ ಮೇಲೆ ಮೊದಲೇ ಪಿಲ್ಲರ್ ಗಟ್ಟಿಯಾಗಿ ತೊಗೊಂಡ್ಬಿಟ್ಟು ಬಿಲ್ಡಿಂಗ್ ಮೇಲೆ ಯಾರು ಮಾಡ್ಕೋಬೋದು. ಹಳ್ಳಿಯಲ್ಲಿ ರೈತಾಪಿಗಳು ಅವರು ಮಾಡ್ಕೋಬೋದು. ಯಾರು ಬೇಕಾದ್ರೂ ಮಾಡ್ಕೋಬೋದು ಇದನ್ನು. ಮನುಷ್ಯ ಪ್ರಗತಿ ಸಾಧಿಸಿದಂತೆಲ್ಲ ವಿದ್ಯುತ್ ಶಕ್ತಿಯ ಅವಲಂಬನೆ ಹೆಚ್ಚಾಗುತ್ತಿದೆ. ಆದರೆ ಬಳಕೆಯ ವೇಗಕ್ಕೆ ತಕ್ಕಂತೆ ವಿದ್ಯುತ್ ಉತ್ಪಾದನೆಯಾಗುತ್ತಿಲ್ಲ. ಆದ್ದರಿಂದ ಗ್ರಾಮೀಣ ಪ್ರದೇಶಗಳು ಹಾಗೂ ವಿಶೇಷವಾಗಿ ಕೃಷಿಯಲ್ಲಿ ಉಂಟಾಗುತ್ತಿರುವ ವಿದ್ಯುತ್ತಿನ ಸಮಸ್ಯೆಗೆ ಪರಿಹಾರ ತೋರಲು RNSIT ಕಾಲೇಜಿನ ವಿದ್ಯಾರ್ಥಿಗಳು ನೈಸರ್ಗಿಕ ಶಕ್ತಿ ಮೂಲಗಳಿಂದ ಮತ್ತು ನೈಸರ್ಗಿಕವಾಗಿ ದೊರೆಯುವ ಪದಾರ್ಥಗಳಿಂದ ವಿದ್ಯುತ್ತನ್ನು ಆವಿಷ್ಕರಿಸಿದ್ದಾರೆ. ಸೌರಶಕ್ತಿ ನಿಸರ್ಗದತ್ತವಾಗಿ ಹೇರಳವಾಗಿ ದೊರೆಯುವ ಒಂದು ಪ್ರಮುಖ ಶಕ್ತಿಯ ಆಗರ. ಈ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಅನ್ನು ಉತ್ಪಾದಿಸಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಇಟ್ಸ್ ಅ ಸೋಲಾರ್ ಬೇಸ್ಡ್ ಪ್ರಾಜೆಕ್ಟ್. ಇದರಲ್ಲಿ ಏನಾಗುತ್ತಂದ್ರೆ ಸೂರ್ಯನ ಬೆಳಕು ಮಿರರ್ ಮೇಲೆ ಬೀಳುವಾಗ ನಾವು ಅದರ ಎಲ್ಲ ಮಿರರ್ಸ್ನು ಒಂದು ಪಾಯಿಂಟಿಗೆ ಫೋಕಸ್ ಮಾಡ್ತೀವಿ. ಆ ಫೋಕಸ್ ಮಾಡೋ ಪಾಯಿಂಟಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆದಮೇಲೆ ನಾವು ನೀರನ್ನ ಕಳಿಸ್ತೀವಿ ಆ ಕಾಪರ್ ಪೈಪ್ ಒಳಗೆ. ನೀರು ಸ್ಟೀಮಾಗಿ ಕನ್ವರ್ಟ್ ಆಗಿ ಟರ್ಬೈನ್ನ ರೊಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಟರ್ಬೈನ್ ರೊಟೇಷನ್ ಇಟ್ಕೊಂಡು ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ. ಇವಾಗ ಈ ಪ್ರೋಟೋಟೈಪಲ್ಲಿ ಒಂದೋ ಅಥವಾ ಎರಡು LED ಉರಿಸ್ಬೋದು, ಬಟ್ ಡೆವಲಪ್ ಮಾಡುವಾಗ ಎಫಿಷಿಯಂಟ್ ಆಗಿ ಮಾಡ್ಬೋದು. ಹಿಂದಿನ ಕಾಲದಿಂದಲೂ ರೈತರು ಬೆಳೆ ಉತ್ಪಾದನೆ ಜೊತೆಗೆ ಜಾನುವಾರುಗಳನ್ನು ಸಾಕುತ್ತಿದ್ದಾರೆ ಮತ್ತು ಇದರೊಂದಿಗೆ ಅವುಗಳ ತ್ಯಾಜ್ಯ ವಸ್ತುಗಳ ಬಳಕೆಯೊಂದಿಗೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತಿದ್ದಾರೆ. ತಮ್ಮ ವಿಭಿನ್ನ ಆಲೋಚನೆಯಿಂದ ಹೈನುಗಾರಿಕೆಯನ್ನು ಮೂಲವಾಗಿಟ್ಟುಕೊಂಡು ರೈತರಿಗೆ ಅನುಕೂಲವಾಗಲೆಂದೇ ಇಲ್ಲಿನ ವಿದ್ಯಾರ್ಥಿಗಳು ಗೋಮೂತ್ರದಿಂದ ವಿದ್ಯುತ್ತನ್ನು ಆವಿಷ್ಕರಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಗೋವಿಗೆ ಬಹಳ ಪವಿತ್ರವಾದ ಸ್ಥಾನವಿದೆ. ನಾವು ಗೋವು ಕಾಮಧೇನೆಂದು ನಂಬುತ್ತೇವೆ. ಆದರೆ ಗೋಮೂತ್ರದಿಂದ ವಿದ್ಯುತ್ ಉತ್ಪಾದಿಸಬಹುದೆಂದು ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಹೌದು, ಗೋಮೂತ್ರದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದು. ದೊಡ್ಡ ಗೋಶಾಲೆ ಕಡೆ ಇರುವ ಕಡೆ ಈ ವಿದ್ಯುತ್ ಉತ್ಪಾದಿಸಿ ಅಲ್ಲಿನ ಜನ ದಿನನಿತ್ಯ ಅಗತ್ಯಗಳಿಗೆ, ಉದಾಹರಣೆಗೆ ರಾತ್ರಿ ಮತ್ತು ಬೆಳಗಿನ ವಿದ್ಯುತ್ ಇದಕ್ಕೆ ಉಪಯೋಗಿಸಬಹುದು. ಗೋಮೂತ್ರದಲ್ಲಿ ತಾಮ್ರ ಮತ್ತು ಸತ್ವು ಜಿಂಕ್ ಎರಡನ್ನು ಉಂಟಾಗುವ ರಾಸಾಯನಿಕ ಪ್ರತಿಕ್ರಿಯೆಯಿಂದ ವಿದ್ಯುತ್ ಉತ್ಪಾದಿಸಬಹುದು. ನಾವು ಅಲ್ಲಿ ಎರಡು ಪ್ಲೇಟ್ ಯೂಸ್ ಮಾಡಿದ್ದೀವಿ. ಒಂದು ಕಾಪರ್ ಪ್ಲೇಟು ಮತ್ತು ಜಿಂಕ್ ಪ್ಲೇಟು. ಕ್ಯಾಥೋಡ್ಗೆ ಕಾಪರ್ ಪ್ಲೇಟ್ ಕೊಟ್ಟಿದ್ದೀವಿ, ಜಿಂಕ್ಗೆ ಆ್ಯನೋಡ್ ಪ್ಲೇಟ್ ಕೊಟ್ಟಿದ್ದೀವಿ. ಕಾಪರ್ ಪ್ಲೇಟು 95% ನೀರು ಅಂಶ ಇರೋದ್ರಿಂದ ಅದು ಜೊತೆ ರಿಯಾಕ್ಟ್ ಆದಾಗ ನಮಗೆ ಒಂದು ಯೂರಿಕ್ ಆ್ಯಸಿಡ್ ಬರುತ್ತೆ, ದಟ್ ಈಸ್ ಕಾಪರ್ ಸಲ್ಫೇಟ್ ಅಂತ ಹೇಳುತ್ತೇವೆ. ಅದು ಬಂತು ಜಿಂಕ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ವಿದ್ಯುತ್ ಎಲೆಕ್ಟ್ರಾನ್ಸ್ ಜಾಸ್ತಿ ಮೂವ್ ಆಗಿ ನಮಗೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಸಿಗುತ್ತದೆ. ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ, ಗೋಮೂತ್ರದಿಂದ ವಿದ್ಯುತ್ ಉತ್ಪಾದನೆ ಒಂದು ಕಡೆಯಾದರೆ ಮೆಟ್ಟಿಲುಗಳ ಮೇಲೆ ನಡೆಯುವ ಮೂಲಕವೂ ವಿದ್ಯುತ್ತನ್ನು ಉತ್ಪಾದಿಸಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳು. ಈ ಪ್ರಾಜೆಕ್ಟು ಶಾಲಾ, ಕಾಲೇಜು, ಆಫೀಸ್ ಬಿಲ್ಡಿಂಗಿನಲ್ಲಿ ನಾವು ನಡೆಯುತ್ತಿರುವ ಫುಟ್ಸ್ಟೆಪ್ಸಿನಿಂದ ಪವರ್ ಜನರೇಟ್ ಮಾಡುತ್ತದೆ. ಇದು ಏನಕ್ಕೆ ಉಪಯೋಗ ಆಗುತ್ತದೆ ಅಂದರೆ, ಎಲ್ಲ ಕಡೆ ಪವರ್ ಶಾರ್ಟೇಜ್ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಆ ಪವರ್ ಶಾರ್ಟೇಜ್ ಪ್ರಾಬ್ಲಮನ್ನು ಸಾಲ್ವ್ ಮಾಡುವುದಕ್ಕೆ ನಮ್ಮ ಪ್ರಾಜೆಕ್ಟ್ ಒಂದು ಸೊಲ್ಯೂಷನ್ ಅಲ್ಲಿಗೆ. ಇದು ಹೆಂಗೆ ಪಾಸಿಬಲ್ ಅಂದರೆ ಪೀಜೋ ಎಲೆಕ್ಟ್ರಿಕ್ ಪ್ರಿನ್ಸಿಪಲಿಂದ ಸಾಧ್ಯ. ಪೀಜೋ ಎಲೆಕ್ಟ್ರಿಕ್ ಪ್ರಿನ್ಸಿಪಲಲ್ಲಿ ನಮ್ಮ ಪಾದದಿಂದ ಹೋಗುತ್ತಿರುವ ಫೋರ್ಸಿನಿಂದ ಆ ಟೈಲಲ್ಲಿರುವ ಪೀಜೋ ಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್ ಕರೆಂಟನ್ನು ಜನರೇಟ್ ಮಾಡುತ್ತದೆ. ಈ ಥರದಲ್ಲಿ ನಮ್ಮ ಪಾದದಿಂದ ಕರೆಂಟನ್ನು ಜನರೇಟ್ ಮಾಡಬಹುದು. ಇದು ನಮ್ಮ ಟೈಲ್. ಒಂದೊಂದು ಟೈಲಲ್ಲಿ ಒಳಗೆ ನಾವು ಕ್ರಿಸ್ಟಲ್ಸನ್ನು ಹೀಗೆ ಅರೇಂಜ್ ಮಾಡಿದ್ದೀವಿ. ಈ ಕ್ರಿಸ್ಟಲ್ ಡ್ಯಾಮೇಜ್ ಆಗಬಾರ್ದಂತ ನಾವೇ ತಯಾರಿಸಿದಂಥ ಕಾಂಪೋಸಿಟ್ ಮೆಟೀರಿಯಲನ್ನು ಇದ್ರ ಮೇಲೆ ಇಟ್ಟಾಗ, ಯಾವುದೇ ಮನುಷ್ಯ ಇದ್ರ ಮೇಲೆ ಕಾಲಿಟ್ಟಾಗ ಇದು ಡ್ಯಾಮೇಜ್ ಆಗೋದಿಲ್ಲ. ನಮ್ಮ ಮಾಮೂಲಿಯಾಗಿ ಬೆಳೆಸುವ ಟೈಲನ್ನು ಕಂಪೇರ್ ಮಾಡಿದಾಗ ಅದು 1 square feet ₹600, ಆದರೆ ಇದು ಕೇವಲ ₹300 ತಯಾರಿಸಬಹುದು. ಇದು ನಮ್ಮ ಮಾಮೂಲಿ ಟೈಲು. ಇದನ್ನು ನಾವು ಇದನ್ನು ಕಾಲಲ್ಲಿಟ್ಟು ತುಳಿದ್ರೂ ಸಹ ಇದು ನಮ್ಮ ನಾರ್ಮಲ್ ನೆಲ ಥರ ಆ್ಯಕ್ಟ್ ಆಗ್ತದೆ. ಸೊ ಇದನ್ನು ನಾವು ಹಳ್ಳಿಗಳ ಮನೆಯಲ್ಲಿ ಆರಾಮಾಗಿ ಹಾಕಬಹುದು. ಕೆಲವು ವಿಭಿನ್ನ ಪ್ರಯತ್ನಶೀಲ ಆಲೋಚನೆಗಳು ಹೊಸ ಹುಟ್ಟಿಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಇಲ್ಲಿನ ವಿದ್ಯಾರ್ಥಿಗಳೇ ಉದಾಹರಣೆ. ಹೀಗೆ ಇವರು ನೈಸರ್ಗಿಕ ಶಕ್ತಿಗಳನ್ನು ಬಳಸಿಕೊಂಡು ಉತ್ಪಾದಿಸಿರುವ ವಿದ್ಯುತ್ತನ್ನು ರೈತರು ಕೃಷಿ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳಬಹುದು. ಇಂಧನ ಬರಿದಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಪರ್ಯಾಯ ಶಕ್ತಿ ಮೂಲಗಳ ಬಳಕೆ ಅವಶ್ಯಕವಾಗಿದೆ.
ಇವುಗಳನ್ನು ಕೃಷಿಯಲ್ಲಿ ಇತರೆ ತಂತ್ರಜ್ಞಾನಗಳೊಂದಿಗೆ ಅಳವಡಿಸಿಕೊಳ್ಳುವುದರಿಂದ ಇಂಧನಗಳ ಬಳಕೆ ಕಡಿಮೆಯಾಗಿ ಕೆಲಸಗಳು ವೇಗವಾಗಿ ಸಾಗಿ ಕೃಷಿಯನ್ನು ಅಭಿವೃದ್ಧಿಯತ್ತ ಕರೆದೊಯ್ಯುವುದರೊಂದಿಗೆ ಕೃಷಿಯಲ್ಲಿಯೂ ಇತರೆ ದೇಶಗಳೊಂದಿಗೆ ಸ್ಪರ್ಧಿಸಬಹುದಾಗಿದೆ.